ಈಗ ಇಲ್ಲಿ ಬಿಡುಗಡೆಗೊಂಡ ಪುಸ್ತಕ ನಮ್ಮ ಹೊರಗಡೆ ಕೌಂಟ್ರಲ್ಲಿ ಸಿಗ್ತದೆ ಪೂನಾದಿಂದ ಒಬ್ಬರು ಭಕ್ತಾದಿಗಳು ಇದೇ ಊರಿನವರವರು ಭೀಮರಾವ್ ಅಂತ ಹೇಳಿ ಅಮೃತ ಭೀಮರಾವ್ ಅಂತ ಹೇಳಿ ಅವರೂ ಸಹ ಒಂದು ಲಕ್ಷ ರೂಪಾಯಿಗಳನ್ನು ಸೇರಿ ದೇಣಿಗೆ ಕಳಿಸಿ ದಿನ ಬೆಳಗ್ಗೆ ಬಂದಿದ್ದಾರೆ ಗುರುಗಳ ಅನುಗ್ರಹ ಸಂದೇಶದ ನಂತರದಲ್ಲಿ ವೇದಿಕೆಯಲ್ಲಿ ಮುಂದಾಟಿ ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಕೃಷ್ಣಂ ಒಂದೇ ಮಂತಪಾಶಧರಂ शिका दिव्यार्भ काकृति शिखाबंधत्रपेम भैश्मी मध्वक भूयानिर्णयाय भगवान्नंदतीर् मुनी अर्तिकोम प्रत्यर्थिगजेसरी व्यासतीर्थगुरभूयास्मदीष्टाथ सिद्ध ಮುಕೋಪಿ ಯತ್ ಪ್ರಸಾದ ಮುಕುಂದಶಯನಾಜಾ ರಿಕ್ತಃ ರಾಘವೇಂದ್ರಶ್ರಯ ಬ್ರಹ್ಮಚರ್ಯ ಹರಿಪ್ರೀತಿ ಸುಧ್ಯಾವಾಧಶಾಲಿನ ಇಷ್ಟಕಷ್ಟೀರ್ನ ವಿದ್ಯಾ ಮಾನ್ಯನ್ ಮುನೀನ್ ಸಮಸ್ತ ಗುರುಭ್ಯೋ ನಮಃ ನಮ್ಮ ಸಂಕಲ್ಪದಲ್ಲಿ ಎರಡು ಇರ್ತದೆ ದೇಶ ಕಾಲವು ಸಂಕೀರ್ತ್ಯ ಅಂತ ಒಂದು ದೇಶ ಒಂದು ಕಾಲ ಅಂತ ಯಾವ ದೇಶದಲ್ಲಿ ನಾವು ಆಚರಣೆ ಮಾಡ್ತೇವೆ ಯಾವ ಕಾಲದಲ್ಲಿ ನಾವು ಅನುಷ್ಠಾನ ಮಾಡ್ತೇವೆ ಅದನ್ನಿಟ್ಟುಕೊಂಡು ಅದಕ್ಕೆ ಮಹತ್ವ ಅಂತ ಇವತ್ತು ಚಿತ್ರದುರ್ಗದ ಈ ರಾಯರ ವರ್ಧಂತಿಯ ಈ ಕಾರ್ಯಕ್ರಮಕ್ಕೆ ಎರಡೂ ಕೂಡಿ ಬಂದಿದೆ ಒಂದು ಕಾಲದ ಸೌಷ್ಠವ ಇನ್ನೊಂದು ದೇಶದ ವೈಭವ ಎರಡೂ ಇಲ್ಲಿ ತುಂಬಿರತಕ್ಕಂಥದ್ದು ಕಾಲ ಅಂತಂದರೆ ರಾಯರ ಜಯಂತಿ ರಾಯರ ಜಯಂತಿ ಅಂತಂದರೆ ನಮ್ಮ ನಮ್ಮ ಜಯಂತಿಯನ್ನು ನಮ್ಮ ಮನೆಯಲ್ಲಿ ಮಾಡೋದೇ ಕಷ್ಟ ಎಲ್ಲ ಸೇರಿ ಆದರೆ ಇಡೀ ದೇಶ ಇಡೀ ಪ್ರಪಂಚ ಈ ಜಯಂತಿಯನ್ನು ಆಚರಣೆ ಮಾಡ್ತದೆ ಅಂತಂದರೆ ಇವತ್ತಿನ ಕಾಲಕ್ಕಿಂತ ದೊಡ್ಡ ಕಾಲ ನಮಗೆ ಸಿಗೋದು ತುಂಬ ಕಷ್ಟ ಹೇಗೆ ಕೃಷ್ಣ ಜಯಂತಿ ಇಡೀ ಜಗತ್ತಿನಾದ್ಯಂತ ಆಚರಣೀಯವಾದ ಜಯಂತಿ ಅದೇ ರೀತಿಯಾಗಿ ರಾಯರ ಜಯಂತಿ ನಮ್ಮ ಜಯಂತಿ ಅಂತ ಎಲ್ಲರೂ ಆಚರಿಸುವಂಥದ್ದು ಹಾಗಾಗಿ ಇದು ದೊಡ್ಡ ಪರ್ವಕಾಲ ದೇಶ ಅಂತ ಅಂದರೆ ಚಿತ್ರದುರ್ಗ ಇದು ದುರ್ಗ ಅಂದರೆ ದುರ್ಗಮ ಪ್ರದೇಶ ಎಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದು ದುರ್ಜೇಯತ್ವ ಅಥವಾ ದುಃಖಗತ್ವ ದುಷ್ಪ್ರಾಪತ್ವಚ್ಛ ಅಂತ ಹೇಳಿದ ಹಾಗೆಯೇ ದುರ್ಗಮವಾದ ಜಾಗವನ್ನು ದುರ್ಗಾ ಅಂತ ಕರೀತಾರೆ ಚಿತ್ರ ಅಂತಂದರೆ ಆಶ್ಚರ್ಯ ಅಂತ ಆ ಒಬ್ಬ ವೆಂಕಣ್ಣ ಏನೂ ಗೊತ್ತಿಲ್ಲದೆ ಇದ್ದವ ಆ ಕಾಲದಲ್ಲಿ ಅಂಥವನಿಗೆ ರಾಯರು ಎಲ್ಲ ತತ್ವಜ್ಞಾನವನ್ನು ಕೊಟ್ಟು ಅವನ ತಲೆಯ ಮೇಲೆ ಕೈ ಇಟ್ಟು ಅವನಿಗೆ ಎಲ್ಲ ಜ್ಞಾನವನ್ನು ಕರುಣಿಸಿ ಪ್ರಾಣದೇವರ ಪ್ರಸಾದವನ್ನು ಕೊಡಿಸಿ ಪ್ರಾಣದೇವರ ದರ್ಶನ ಮಾಡಿಸಿ ಅವರ ಮೂಲಕ ಮೋಕ್ಷ ಕೊಟ್ಟರು ಅಂತಾರೆ ಈ ಜಾಗದಲ್ಲಿ ಅಂತಂದರೆ ಇದಕ್ಕಿಂತ ದೊಡ್ಡ ದುರ್ಗಮ ಜಾಗ ಇನ್ನೊಂದು ಸಿಗುವುದು ಸಿಗೋದು ಬಹಳ ಕಷ್ಟ ಚಿತ್ರ ಅಂದರೆ ಆಶ್ಚರ್ಯ ಅಂತ ಒಂದರ್ಥ ಆದರೆ ನಮ್ಮ ಆಚಾರ್ಯರು ಹೇಳಿದ ಅರ್ಥ ಚಿತಂ ರಮಯತೀತಿ ಚಿತ್ರಂ ಅಂತ ಮನಸ್ಸಿಗೆ ಖುಷಿ ಕೊಡುವ ಬುದ್ಧಿಗೆ ಪ್ರಚೋದನೆ ಕೊಡುವ ದುರ್ಗಮವಾದ ಜಾಗ ಈ ಚಿತ್ರದುರ್ಗ ಏಳು ದಿನಗಳಲ್ಲಿ ಇಂತಹ ರಾಯರ ಶ್ರೀನಿವಾಸನ ಆಚಾರ್ಯರ ಶಾ ತತ್ವಜ್ಞಾನದ ಲಹರಿಯೇ ಇಲ್ಲಿ ಹರಿದದ್ರಿಂದ ಇದು ಚಿತ್ತ ರಮಣೆಯ ಮೂಲಕ ದುರ್ಗಮವಾದ ಸಾಧನೆ ಈ ಜಾಗದಲ್ಲಿ ನಡೆದಿದೆ ಅಂತಂದರೆ ಈ ದುರ್ಗ ಈ ಜಾಗವೂ ಅತ್ಯಂತ ಪ್ರಶಸ್ತವಾದ್ದು ರಾಯರು ನಲಿದಾಡಿದ ಜಾಗ ಅಂತಂದರೆ ಅದರ ಬಗ್ಗೆ ಇನ್ಯಾರು ಪ್ರಶಸ್ತಿ ಕೊಡೋದು ಬೇಡ ಇವತ್ತು ನೂರು ಬಾರಿ ಬಂದಿರಬಹುದು ಆ ಕಾಲದಲ್ಲಿ ನಡ್ಕೊಂಡು ಹೋಗಿ ಬರತಕ್ಕ ಕಾಲದಲ್ಲಿ ಎರಡು ಬಾರಿ ರಾಯರು ನಮ್ಮ ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ಎರಡು ಬಾರಿ ಆಚಾರ್ಯರು ಬದರಿ ಯಾತ್ರೆ ಮಾಡಿದ್ದಾರೆ ಅಂತಿದೆ ಪುನರಪಿ ಬದರಿ ಪ್ರಾಪ್ಯ ಕೃಷ್ಣಂಚ ನತ್ವ ಮೊದಲೊಂದು ಸಲ ಹೋಗಿದ್ದಾರೆ ಎರಡನೇ ಸಲ ಹೋಗಿದ್ದಾರೆ ಅಂತ ಒಬ್ಬರು ಹೇಳಿದರು ರೀ ನಾನು ಪ್ರತಿವರ್ಷ ಹೋಗ್ತೇನೆ ಅಂತ ಇನ್ನೊಬ್ಬರು ಹೇಳಿದರು ವರ್ಷಕ್ಕೆ ಎರಡು ಬಾರಿ ಹೋಗ್ತೇನೆ ಅಂತ ಇನ್ನೊಬ್ಬರು ಹೇಳಿದರು ತಿಂಗಳು ತಿಂಗಳು ಹೋಗ್ತಾ ಇದ್ದೇನೆ ಅಂತ ಎಲ್ಲದಕ್ಕಿಂತಲೂ ಮಿಗಿಲಾಗಿರತಕ್ಕಂಥದ್ದು ಮಧ್ವಾಚಾರ್ಯರ ಯಾತ್ರೆ ಎರಡು ಬಾರಿ ಹೋದಂಥದ್ದು ಬದರಿಗೆ ಅದಕ್ಕೆ ಸರಿಸಾಟಿಯಾದ ಯಾತ್ರೆ ಇನ್ನೊಂದಿಲ್ಲ ಹಾಗೆಯೇ ದುರ್ಗಕ್ಕೆ ನೀನು ಪ್ರತಿದಿನ ಬಂದಿರ್ಬೋದು ಅದು ಲೆಕ್ಕಕ್ಕೆ ಸಿಗುವುದಿಲ್ಲ ರಾಯರು ಎರಡು ಬಾರಿ ಬಂದಿದ್ದಾರೆ ಅಂತಂದರೆ ಅದಕ್ಕಿಂತ ಮಿಗಿಲಾದಂಥದ್ದು ಯಾವ ಪ್ರಶಸ್ತಿಯೂ ಈ ದುರ್ಗಕ್ಕೆ ಬೇಡ ಅಂತಹ ಶ್ರೇಷ್ಠವಾದ ದೇಶ ಪವಿತ್ರವಾದ ಕಾಲ ಈ ಕಾಲದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ ರಾಯರಿಗೆ ಇವತ್ತು ಹಾಲಿನ ಅಭಿಷೇಕ ನಿಗೆ ಸಾಗರ ಶಯನನಿಗೆ ಇವತ್ತು ಅಭಿಷೇಕ ನಡೆದಿದೆ ನಮಗೆ ಶ್ರೀನಿವಾಸನಿಗೆ ಅಭಿಷೇಕ ಮಾಡಬೇಕು ರಾಮದೇವರಿಗೆ ಅಭಿಷೇಕ ಮಾಡಬೇಕು ಪ್ರಾಣದೇವರಿಗೆ ಅಭಿಷೇಕ ಮಾಡಬೇಕು ಭಾಳ ಕಷ್ಟ ಅವರು ಸಿಗುವುದೇ ಕಷ್ಟ ನಮಗೆ ದೇವರು ಸಿಗುವುದು ಕಷ್ಟ ಅಂತೆ ಉಪನಿಷತ್ತಲ್ಲಿ ಹೇಳ್ತಾರೆ ದೇವರನ್ನು ಹುಡುಕಿದ್ರಂತೆ ಎಲ್ಲಿ ಸಿಗ್ತಾರೆ ದೇವರು ಅಂತ ಎಲ್ಲಿಯೂ ಸಿಗುವುದಿಲ್ಲ ಯಾಕೆಂತಂದರೆ ಎಲ್ಲಿಯಾದರೂ ದೇವರ ಪೂಜೆ ಮಾಡಬೇಕು ಅಂತ ಹೊರಟರೆ ಆ ದೈತ್ಯರು ಆ ಪೂಜೆಯನ್ನೇ ಹಾಳು ಮಾಡಿಬಿಡ್ತಾರಂತೆ ಇದರ ಬಗ್ಗೆ ನಾನೇನು ಉಪನ್ಯಾಸ ಮಾಡೋದು ಬೇಡ ಎಲ್ಲೋ ಕಣ್ಣು ಮುಚ್ಚಿ ನೀವು ಕೂತ್ಕೊಂಡ್ರೆ ನಿಮಗೇ ಗೊತ್ತಿರ್ತದೆ ಅಯ್ಯೋ ಮನಸ್ಸು ಎಲ್ಲೆಲ್ಲೋ ಹೋಯಿತು ರಗಳೆ ಸಾಕು ಅಂತ ಬಂದುಬಿಡ್ತೇವೆ ನಾವು ಅಂದರೆ ನಮ್ಮ ಪೂಜೆ ಅದೆಲ್ಲವೂ ಆಗಿ ಬಿಡ್ತದೆ ದೈತ್ಯರ ಹಾಳು ಮಾಡಿಬಿಡ್ತಾರೆ ಅಂತೆ ಎಲ್ಲ ದೇವತೆಗಳಲ್ಲಿ ಪೂಜೆ ಮಾಡಿದರಂತೆ ಎಲ್ಲ ಹಾಳಾಯ್ತಂತೆ ಕೊನೆಗೆ ಪ್ರಾಣದೇವರ ಪ್ರತೀಕದಲ್ಲಿ ಪೂಜೆ ಮಾಡಿದರಂತೆ ಉಪನಿಷತ್ತಲ್ಲಿ ಇವತ್ತೂ ಸಿಗುವ ಈ ಚಿಂತನೆ ಇತ್ತು ಪ್ರಾಣದೇವರ ಅಧಿಷ್ಠಾನದಲ್ಲಿ ಪೂಜೆ ಮಾಡಿದರಂತೆ ದೈತ್ಯರಿಗೆ ಮುಟ್ಲಿಕ್ಕಾಗಲಿಲ್ಲ ಅಂತೆ ಮಣ್ಣಿನ ಹೆಂಟೆಯ ಮೇಲೆ ಕಲ್ಲು ಬಂಡೆ ಬೀಳಲಿ ಅಥವಾ ಕಲ್ಲು ಬಂಡೆಯ ಮೇಲೆ ಮಣ್ಣಿನ ಹೆಂಟೆ ಬೀಳಲಿ ಎರಡಕ್ಕೂ ಉತ್ತರ ಒಂದೇ ಬಂಡೆ ಒಡೆಯಿತು ಅಂತ ಯಾರೂ ಹೇಳುವುದಿಲ್ಲ ಮಣ್ಣು ಒಡೆಯಿತು ಅಂತ ಹೇಳುವಂಥದ್ದು ಹಾಗಾಗಿ ಪ್ರಾಣದೇವರ ಮೇಲೆ ದೈತ್ಯರು ಎರಗಿದರೂ ಅಥವಾ ದೈತ್ಯರ ಮೇಲೆ ಪ್ರಾಣದೇವರು ಎರಗಿದರೂ ಉತ್ತರ ಒಂದೇ ಪ್ರಾಣದೇವರು ಅವರನ್ನು ಸಂಹಾರ ಮಾಡಿದರು ಅನ್ನುವಂಥದ್ದು ಹಾಗಾಗಿ ಆ ಪೂಜೆ ಕೆಡ್ ಕೆಡಲಿಲ್ಲ ಪ್ರಾಣದೇವರ ಪ್ರತೀಕದಲ್ಲಿ ಆ ಪೂಜೆ ಚೆನ್ನಾಗಿ ನಡೆಯಿತು ಅದಕ್ಕೆ ವ್ಯಾಸರಾಜರು ಒಂದೊಂದು ಊರಿನಲ್ಲಿ ಊರಿನ ದ್ವಾರದಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿ ಈ ಊರಿನ ಪೂಜೆ ಅದು ಸುಗಮವಾಗಿರಲಿ ಅಂತ ಅದನ್ನು ಚಿಂತನೆ ಮಾಡಿ ಎಲ್ಲ ಕಡೆ ಪ್ರಾಣದೇವರ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ರಾಯರು ಆಲೋಚನೆ ಮಾಡಿದರು ಹಾಂ ಪ್ರಾಣದೇವರ ಪೂಜೆ ಮಾಡಬೇಕು ಅಂತ ಅದಕ್ಕೇನಾಯಿತು ಅಂತಂದರೆ ಪ್ರಾಣದೇವರು ನಮಗೆ ಸಿಗಬೇಕಲ್ವ ದೇವರು ಸಿಗಬೇಕು ಪ್ರಾಣದೇವರ ಹತ್ರ ಹೋದರು ಪ್ರಾಣದೇವರು ಸಿಕ್ಕಿದ ಮೇಲೆ ಪ್ರಾಣದೇವರ ಅಧಿಷ್ಠಾನದಲ್ಲಿ ನಾವು ಪೂಜೆ ಮಾಡಲಿಕ್ಕಾಗೋದು ನಮ್ಮ ಕಲಿಯುಗದವರಿಗೆ ಪ್ರಾಣದೇವರೂ ಸಿಗಲಿಲ್ಲ ನಮಗೆ ಆವಾಗ ನಮಗೆ ದೇವರು ಕೊಟ್ಟಿರತಕ್ಕಂಥ ಒಂದು ಒಳ್ಳೆಯ ಪ್ರತೀಕ ಅಂತಂದರೆ ಶುದ್ಧವಾದ ಪ್ರತೀಕ ಅಂತಂದರೆ ಅದು ರಾಯರು ರಾಯರ ಪ್ರತೀಕದಲ್ಲಿ ಪ್ರಾಣದೇವರ ಪೂಜೆನೂ ಮಾಡಲಿಕ್ಕಾಗ್ತದೆ ಅಲ್ಲಿ ಶ್ರೀನಿವಾಸನ ಕೃಷ್ಣನ ರಾಮನ ವಿದಿವ್ಯಾಸದೇವರ ಪೂಜೆಯನ್ನೂ ಮಾಡಲಿಕ್ಕಾಗುತ್ತೆ ಅಂತ ಶುದ್ಧವಾದ ಪ್ರತೀಕ ಅದು ರಾಯರು ಯಾವ ಕಲ್ಮಶನೂ ಇಲ್ಲ ಎಲ್ಲ ಮಠ ಮತ ಮತಿ ಎಲ್ಲವನ್ನು ಲಿಂಗ ಎಲ್ಲವನ್ನು ಮೀರಿ ನಿಂತ ದೊಡ್ಡ ದೇವರ ಪೂಜಾ ಪ್ರತೀಕ ಅಂತಂದರೆ ಅದು ರಾಯರು ಆ ರಾಯರಲ್ಲಿ ನಾವು ಎಲ್ಲ ದೇವರನ್ನೂ ನಾವು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಅಂತಹ ರಾಯರ ಜಯಂತಿ ಅಂತಂದರೆ ರಾಯರ ಜಯಂತಿ ಅಲ್ಲ ನಮ್ಮೆಲ್ಲರ ಜಯಂತಿ ನಮ್ಮೆಲ್ಲರ ಜೀವನದ ಜಯಂತಿ ನಮ್ಮ ದೇಶದ ಜಯಂತಿ ಹಾಗಾಗಿ ಈ ಜಯಂತಿಯ ಆಚರಣೆ ಮಾಡುವಾಗ ನಮ್ಮ ಮನೆಯ ಚಿಂತೆಯ ಜೊತೆಗೆ ಇಡೀ ದೇಶದ ಚಿಂತನೆಯನ್ನು ನಡೆಸಿ ಇಡೀ ನಮ್ಮ ದೇಶಕ್ಕೆ ನಮ್ಮ ರಾಯರು ಒಳ್ಳೆಯ ಜಯಂತಿಯನ್ನು ಕೊಡಲಿ ವಿಶ್ವ ಗುರುವಾಗಲಿ ಅಂತ ಈ ಸಂದರ್ಭದಲ್ಲಿ ರಾಯರ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಭಗವಂತನಿಗೆ ನಾವು ಸಲ್ಲಿಸಬೇಕಾದ ನಮ್ಮ ಸ್ವಾಮಿಗಳು ಹೇಳಿದರು ಕಲ್ಪವೃಕ್ಷ ಕಾಮಧೇನು ಅಂತ ಎರಡು ಇದೆ ಅಂತ ವ್ಯಾಸರಾಯ ಮಠಾಧೀಶರು ಭಾಳ ಸುಂದರವಾದ ಚಿಂತನೆಯನ್ನು ಕೊಟ್ಟರು ಎರಡು ಪಾದಗಳು ಅಂತ ಪರಿಮಳಾಚಾರದನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದರು ಕಲ್ಪವೃಕ್ಷ ಕಾಮದೇನು ಅಂದರೆ ಎರಡು ಇದೆ ಕಲ್ಪವೃಕ್ಷ ಅಂತಂದರೆ ಅದು ಮರ ಒಂದೇ ಕಡೆ ಇರುವಂಥದ್ದು ಕಾಮದೇನು ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥದ್ದು ರಾಯರು ಕಲ್ಪವೃಕ್ಷನೂ ಹೌದು ಕಾಮಧೇನುನೂ ಹೌದು ಮಂತ್ರಾಲಯದಲ್ಲಿ ರಾಯರು ಕಲ್ಪವೃಕ್ಷ ಚಿತ್ರದುರ್ಗಕ್ಕೆ ರಾಯರು ಕಾಮಧೇನುವಾಗಿ ಇಲ್ಲಿ ಬಂದು ನಮಗೆ ಅನುಗ್ರಹ ಮಾಡಿದ್ದಾರೆ ನಾವು ಮಾಡಬೇಕಾದ ಕೆಲಸ ಏನು ಗೊತ್ತಾ ರಾಯರು ಮಂತ್ರಾಲಯದಿಂದ ಚಿತ್ರದುರ್ಗದ ತನಕ ಬಂದಿದ್ದಾರೆ ಈ ಚಿತ್ರದುರ್ಗಕ್ಕೆ ಬಂದಿರತಕ್ಕಂತಹ ಈ ಕಾಮಧೇನುವನ್ನು ಇಲ್ಲಿಯೇ ಬಿಡದೆ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನಮ್ಮ ಮನಸ್ಸಲ್ಲಿಟ್ಟರೆ ದಿನನಿತ್ಯ ನಮಗೆ ಕ್ಷೀರ ಅಮೃತ ಕ್ಷೀರ ನಮಗೆ ಸಿಗಲಿಕ್ಕೆ ಸಾಧ್ಯ ಬೇಕಾದ್ದನ್ನು ಕಾಮಂದೋಗ್ದಿ ಎಷ್ಟು ಬೇಕಾದರೂ ಕರೀಬೋದು ನಮ್ಮ ಕರೆಯುವ ನಮ್ಮ ಶಕ್ತಿ ಅಷ್ಟೇ ಯಾಕಂದರೆ ಹಸುಗಳು ಸಾಮಾನ್ಯವಾಗಿ ಕೆಚ್ಚಲು ಮುಟ್ಟಿದ ಕೂಡಲೇ ಕಾಲಿನಿಂದ ತುಳಿಯುವುದೇ ಜಾಸ್ತಿ ನಮ್ಮ ಹಲ್ಲು ಕೈ ಎಲ್ಲ ಮುರ್ಕೊಂಡು ಬಿಡ್ತೇವೆ ನಾವು ದನ ಹತ್ರ ಹೋದವರಿಗೆ ಗೊತ್ತು ಕೈ ಕಾಲು ಗೊತ್ತು ಆದರೆ ಈ ಕಲ್ಪ ಕಾಮದೇನು ಹಾಗಲ್ಲ ಯಾ ತುಳಿಯುವುದಿಲ್ಲ ಯಾರಿಗೂ ಹಾಯುವುದಿಲ್ಲ ಯಾರನ್ನೂ ಕೆಡುವುದಿಲ್ಲ ಯಾರು ಅದರ ಕೆಚ್ಚಲಿಗೆ ಕೈ ಹಾಕಿದರೂ ಬೇಡ ಅಂತ ಹೇಳದೆ ಕೈ ತುಂಬ ಪಾತ್ರೆ ತುಂಬ ಕೊಟ್ಟು ಕಳುಹಿಸುವ ದೊಡ್ಡ ಕಲ್ಪವೃಕ್ಷ ಅಂತಂದರೆ ಕಲ್ಪ ಕಾಮದೇನು ಅಂತಂದರೆ ಅದು ರಾಯರು ಅಂತ ನಾವು ಭಕ್ತಿಯಿಂದ ನಾವು ನೆನೆಸಿಕೊಳ್ಳಬೇಕು ನಮಗೆ ಕರೀಲಿಕ್ಕೆ ಗೊತ್ತಿರಬೇಕು ಅಷ್ಟೇ ಕರೆದರೆ ಬರಬಾರದೆ ಕರೆದರೆ ಬಂದೇ ಬರ್ತಾರೆ ಅವರು ಹಾಗಾಗಿ ಬೇಕಾದ್ದನ್ನು ಕೊಡ್ತಾರೆ ಅಂತಹ ರಾಯರ ಜಯಂತಿಯ ಈ ಪರ್ವಕಾಲದಲ್ಲಿ ರಾಯರು ನಮಗೆ ಏನು ಕೊಡಲಿಲ್ಲ ಎಲ್ಲವನ್ನೂ ಕೊಟ್ಟಿದ್ದಾರೆ ರಾಯರ ಸಾಧನೆ ತಂಜಾವೂರಿನ ಕಾವೇರಿಯ ಆ ಉಗಮದಲ್ಲಿ ರಾಯರ ವೆಂಕಟ ವೆಂಕಟನಾಥರು ರಾಘವೇಂದ್ರ ಸ್ವಾಮಿಗಳಾದರು ಕಾವೇರಿ ಕರ್ನಾಟಕದ ಕಾವೇರಿ ಅದು ಆದರೆ ತಮಿಳ್ನಾಡಿನಲ್ಲಿ ಚೋಲ ಭೂಮಾತ ಅಂತ ವಾದಿರಾಜರು ಹೇಳ್ತಾರೆ ಕಾವೇರಿಯಲ್ಲಿ ಕಾವೇರಿ ಕರ್ನಾಟಕದಲ್ಲಿ ಹುಟ್ಟಿದರೂ ಅದರ ಅಖಂಡ ಕಾವೇರಿಯಾಗಿ ನಾವು ನೋಡುವುದು ತಮಿಳ್ನಾಡಿನಲ್ಲಿ ಚೋಲ ಭೂಮಾತ ಚೋಲದವರಿಗೆ ಅಂದರೆ ತಮಿಳ್ನಾಡಿನಲ್ಲಿ ಅದು ಬೇಕಾದ ಫಲವನ್ನು ಕೊಡ್ತದೆ ಅಂತ ವಾದಿರಾಜರು ಮುಂದುವರಿಸಿ ಹೇಳ್ತಾರೆ ಕಾವೇರಿಯ ವೈಭವ ಏನು ಅಂತಂದರೆ ಮೋಕ್ಷದಾನ ಸಮರ್ಥಾಶ್ಚ ಸರಿತ ತತ್ರ ತತ್ರ ನದಿಗಳು ತುಂಬ ಇದೆ ಮೋಕ್ಷವನ್ನೇ ಕೊಡತಕ್ಕ ನದಿಗಳು ಗಂಗಾ ಯಮನ ಸಿಂಧು ಸರಸ್ವತಿ ಎಲ್ಲ ಇದೆ ಬರೀ ಮೋಕ್ಷವನ್ನು ಮಾತ್ರ ಕೊಡ್ತದೆ ಆದರೆ ಕಾವೇರಿ ಇದೆ ಕಾವೇರಿ ಹಾಗೆ ಅಲ್ಲಂತೆ ಭುಕ್ತಿ ಮುಕ್ತಿ ಕರಿ ಕಾವೇರಿ ಮೋಕ್ಷವನ್ನೂ ಕೊಡ್ತದೆ ಭುಕ್ತಿ ನೋಡಿ ಕಾವೇರಿ ಆ ಚೋಲ ಪ್ರದೇಶದಲ್ಲಿ ಎರಡು ಕಡೆ ಆ ಬೆಳೆಯುವ ಹುಲಸಾಗಿ ಬೆಳೆಯುವ ಹುಲ್ಲನ್ನು ನಾವು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಬೇಕಾದಷ್ಟು ಸಮೃದ್ಧಿ ಅಲ್ಲಿ ತುಂಬಿರತಕ್ಕಂಥದ್ದು ಆದರೆ ಕಾವೇರಿ ಎರಡನ್ನೂ ಕೊಡ್ತಾಳೆ ಮೋಕ್ಷವನ್ನೂ ಕೊಡ್ತಾಳೆ ಬೊ ಭುಕ್ತಿಯನ್ನೂ ಕೊಡ್ತಾಳೆ ಬೇರೆ ನದಿಗಳು ಮುಕ್ತಿಯನ್ನು ಮಾತ್ರ ಕೊಟ್ಟರೆ ಕಾವೇರಿ ಭುಕ್ತಿ ಮುಕ್ತಿ ಎರಡನ್ನೂ ಕೊಡುವಂಥದ್ದು ಅದೇ ರೀತಿಯಾಗಿ ಯತಿಗಳು ಬೇಕಾದಷ್ಟು ಜನ ಇರ್ತಾರೆ ಆದರೆ ಎಲ್ಲರೂ ಮೋಕ್ಷ ಕೊಡುವ ಯತಿಗಳು ಇರ್ತಾರೆ ಆದರೆ ಭುಕ್ತಿ ಮುಕ್ತಿ ಕೊಡುವ ಯತಿಗಳು ಅಂತಂದರೆ ಅದು ರಾಘವೇಂದ್ರ ಸ್ವಾಮಿಗಳವರು ಲೌಕಿಕವನ್ನೂ ಕೊಡ್ತಾರೆ ಅಲೌಕಿಕವನ್ನೂ ಕೊಡ್ತಾರೆ ಅವರ ಹತ್ತಿರ ಬಂದರೆ ನಮಗೇನು ಬೇಕೋ ಅದೆಲ್ಲ ಕೊಡ್ತಾರೆ ದನದ ಸ್ವಭಾವ ಹೇಗೆ ಅಂತಂದರೆ ಅದಕ್ಕೆ ನಾವು ಹುಲ್ಲು ಹಾಕಿದರೆ ಹಾಲು ಕೊಡ್ತದೆ ನಮಗೆ ಯಾವುದು ಬೇಡ ಅದೆಲ್ಲ ಹಟ್ಟಿಗೆ ಸಪ್ಲೈ ಬಾಳೆಹಣ್ಣು ತಿಂತೇವೆ ಅದರ ಸಿಪ್ಪೆ ಅದು ದನಕ್ಕೆ ತರಕಾರಿ ನಾವು ಬೆಳೆಸ್ತೇವೆ ತರಕಾರಿ ತಿಂತೇವೆ ಅದರ ಸಿಪ್ಪೆಯೆಲ್ಲ ದನಕ್ಕೆ ಹಾಕ್ತೇವೆ ನಾವು ನಮಗೆ ಯಾವುದು ಬೇಡ ಕಸ ಅದನ್ನು ದನಕ್ಕೆ ಹಾಕುವುದು ದನ ಏನು ಬೇಡ ಅಂತ ಹೇಳೋದಿಲ್ಲ ಅದೆಲ್ಲವನ್ನು ಸ್ವೀಕಾರ ಮಾಡ್ತದೆ ನಮಗೇನು ಕೊಡ್ತದೆ ಕಸವನ್ನು ಸ್ವೀಕಾರ ಮಾಡ್ತದೆ ರಸವನ್ನು ನಮಗೆ ವಾಪಸ್ ನಮಗೆ ನೀಡ್ತದೆ ನಾವು ಹಾಗೆ ರಾಯರಿಗೆ ನಾವು ಏನು ಕೊಡ್ತೇವೆ ಏನು ಕೊಟ್ಟರು ಒಂದು ಹಾಲು ಕೊಟ್ಟರೆ ರಾಯರ ನಾನು ಕೊಟ್ಟ ಹಾಲು ಅಂತ ಒಳಗೆ ಒಂದು ನಾನು ಅಂತ ಬುಸು ಕೊಡ್ತಾ ಇರ್ತದೆ ರಾಯರಿಗೊಂದು ಸರ್ವಸೇವೆ ಕೊಟ್ಟರೆ ಇವತ್ತಿನ ಸರ್ವ ಸೇವೆ ನಾನು ಕೊಟ್ಟಿದ್ದೇನೆ ಅಂತ ಹಿಂಬದಿಯಲ್ಲೇ ಹೆಡಾರಳಿಸಿ ಹೇಳ್ತಾ ಇರ್ತದೆ ನಾನು ಅನ್ನುವ ಬುಸ್ಸಪ್ಪ ಹಾಗಾಗಿ ನಮ್ದೆಲ್ಲ ಏನು ಕೊಟ್ಟರು ಸ್ವಲ್ಪ ಕಸ ಅದರಲ್ಲಿ ತುಂಬಿಕೊಂಡೇ ಇರ್ತದೆ ಆದರೆ ರಾಯರು ಎಂಬಂತಹ ಕಾಮದೇನು ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡಿ ಅದು ಸಿಪ್ಪೆ ಅದು ಕಸ ಅಂತದನ್ನು ಬೇರ್ಪಡಿಸದೆ ದನ ಹೇಗೆ ಹಾಲನ್ನು ಕೊಡ್ತದೆ ಹಾಗೆ ನಮಗೆ ಬೇಕಾದ ಪುರುಷಾರ್ಥವನ್ನು ಕೊಡುವವರು ರಾಘವೇಂದ್ರ ಸ್ವಾಮಿಗಳೆಂಬಂತಹ ಕಾಮದೇನು ನಮಗೆ ಏನು ಬೇಕೋ ಅದೆಲ್ಲವನ್ನು ಕರುಣಿಸ್ತಾರೆ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಅಂದರೆ ದೊಡ್ಡ ಗ್ರಂಥಗಳ ಪವಾಡ ದೊಡ್ಡ ಪವಾಡ ಅದನ್ನು ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗ್ತದೆ ರಾಯರು ಮಾಡಿದ ಉಪಕಾರ ಎಷ್ಟು ಅಂತ ವ್ಯಾಸರಾಜರ ಚಂದ್ರಿಕಾ ಗ್ರಂಥಕ್ಕೆ ರಾಯರು ಪ್ರಕಾಶ ಅನ್ನುವ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಈಗಾಗಲೇ ಸ್ವಾಮಿಗಳು ಹೇಳಿದ ಹಾಗೆಯೇ ಆ ರಾಯರ ಪವಾಡ ಆ ಪ್ರಕಾಶದಲ್ಲಿ ನಾವು ನೋಡ್ತೇವೆ ಅವರ ಮೀಮಾಂಸಾ ಶಾಸ್ತ್ರದ ವೈದುಷ್ಯ ಭಾಳ ಅಪಾರವಾದ ಅಪೂರ್ವವಾದ್ದು ವ್ಯಾಸರಾಜರ ಆ ದೃಷ್ಟಾಂತಗಳನ್ನು ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ ಮಾಡಿ ಅದನ್ನು ಸಮನ್ವಯ ಮಾಡಿ ತೋರಿಸ್ತಾರೆ ಅದರ ಜೊತೆಗೆ ರಾಯರು ಮಾಡುವ ಕೆಲಸ ಅಂತಂದರೆ ಆ ಚಂದ್ರಿಕಾ ಪ್ರಕಾಶದಲ್ಲಿ ದೊಡ್ಡ ಕೆಲಸ ಮಾಡಿದ್ದಾರೆ ಆ ವ್ಯಾಸರಾಜರ ತನಕದ ಮತಗಳು ಏನು ಹುಟ್ಟಿ ಬಂತು ಅದಕ್ಕೆ ಸರಿಯಾದ ಉತ್ತರವನ್ನು ವ್ಯಾಸರಾಜರು ಕೊಟ್ಟಿದ್ದಾರೆ ವ್ಯಾಸರಾಜರ ನಂತರ ಬಂದಿರತಕ್ಕಂತಹ ಮತಗಳಿತ್ತು ಆ ಮತಗಳಿಗೆ ಉತ್ತರ ಕೊಡಲಿಲ್ಲ ರಾಯರು ಆ ಮತಗಳನ್ನೆಲ್ಲ ಅನುವಾದ ಮಾಡಿ ಎತ್ತು ಅಂತ ಅದನ್ನು ಅನುವಾದ ಮಾಡಿ ಅದನ್ನು ಸರಿಯಾಗಿ ಬಿಡಿಸಿ ಹೇಳಿ ಅದರಲ್ಲಿರತಕ್ಕಂಥ ದೋಷವನ್ನು ತಿಳಿಸಿಕೊಟ್ಟ ಮಹಾತ್ಮರು ರಾಘವೇಂದ್ರ ಸ್ವಾಮಿಗಳವರು ಇವತ್ತು ಅದನ್ನು ಮಾತ್ರ ನಾವು ಬೇರ್ಪಡಿಸಿದರೆ ಒಂದು ಸ್ವತಂತ್ರ ಗ್ರಂಥದ ಸಾಮರ್ಥ್ಯ ಆ ಗ್ರಂಥಕ್ಕಿದೆ ಅಂತಂದರೆ ರಾಯರ ಪಾಂಡಿತ್ಯ ವೈದುಷ್ಯ ಅದು ಅಪರಂಪಾರವಾಗಿರತಕ್ಕಂಥದ್ದು ಇಂತಹ ಶಾಸ್ತ್ರದ ಪವಾಡ ಅದರ ಜೊತೆಗೆ ಲೌಕಿಕ ಪವಾಡ ಎರಡನ್ನೂ ಮೈಗೂಡಿಸಿಕೊಂಡಿರತಕ್ಕಂತಹ ಯತಿಗಳು ದೊಡ್ಡ ಸ್ವಾಮಿಗಳವರು ನಮಗೆ ಸಿಕ್ಕಿದ್ದಾರೆ ಅವರ ವರ್ಧಂತಿ ಉತ್ಸವ ಈ ಚಿತ್ರದುರ್ಗದಲ್ಲಿ ವೈಭವದಲ್ಲಿ ನಡೀತಾ ಇದೆ ದಿನಕ್ಕೊಂದು ವೈಭವ ಸಪ್ತ ದಿನದಲ್ಲಿ ದಿನಕ್ಕೊಂದು ದಿನಕ್ಕೊಂದು ಕಾರ್ಯಕ್ರಮಗಳು ಹೊಸ ಹೊಸ ಚಿಂತನೆಗಳು ಹೊಸ ಹೊಸ ಲಹರಿಗಳು ಈ ವೇದಿಕೆಯಲ್ಲಿ ನಡೆದಿರತಕ್ಕಂಥದ್ದು ಇವತ್ತು ರಾಯರು ವರ್ಧಂತಿ ಅದರ ಜೊತೆಗೆ ಶ್ರೀನಿವಾಸನ ಕಲ್ಯಾಣ ಎರಡು ಒಟ್ಟಿಗೆ ನೋಡತಕ್ಕಂತಹ ಸೌಭಾಗ್ಯ ಚಿತ್ರದುರ್ಗದವರಿಗೆ ರಾಯರು ಕರುಣಿಸಿದ್ದಾರೆ ಶ್ರೀನಿವಾಸನ ಕಲ್ಯಾಣ ಅದು ಯಾರಿಗೆ ಬೇಡ ಯಾರಿಗೆ ಇಷ್ಟ ಅಲ್ಲ ಶ್ರೀನಿವಾಸನ ನಮ್ಮ ಮನೆಯಲ್ಲಿ ಆದ ಕಲ್ಯಾಣ ನಮಗೆ ಮಾತ್ರ ಕಲ್ಯಾಣ ಆದರೆ ಶ್ರೀನಿವಾಸನ ಕಲ್ಯಾಣ ಅದು ಲೋಕಕ್ಕೆ ಕಲ್ಯಾಣ ಹಾಗಾಗಿ ಅಂತಹ ಶ್ರೀನಿವಾಸ ಕಲ್ಯಾಣದ ವೈಭವ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ನಾಳೆ ರಾಯರ ಮತ್ತೆ ಪುಷ್ಪ ಯಾಗನೂ ನಡೀಲಿಕ್ಕಿದೆ ಇಂತಹ ವೈಭವದ ಜಾತ್ರೆಯನ್ನು ಚಿತ್ರದುರ್ಗದಲ್ಲಿ ನಡೆಸಿಕೊಟ್ಟಿರತಕ್ಕಂಥವರು ಎರಡು ಸಂಸ್ಥೆಗಳು ಎರಡು ಕಲ್ಪವೃಕ್ಷಗಳು ಎರಡು ರಾಯರ ಪಾದದ ಹಾಗೆ ಎರಡು ಸಂಸ್ಥೆಗಳು ಇಲ್ಲಿ ಒಟ್ಟು ಸೇರಿದೆ ಒಂದು ಮ ರಾಘವೇಂದ್ರ ಸಪ್ತ ಕ ಕಾರ್ಯಾಚರಣಾ ಸಮಿತಿ ಮತ್ತೊಂದು ಹರಿವಾಯು ಸೇವಾ ಸಮಿ ಹರಿವಾಯು ಸೇವಾ ಟ್ರಸ್ಟ್ ಎರಡು ಸಂಸ್ಥೆಗಳು ನಮ್ಮ ಶರೀರಕ್ಕೆ ಎರಡು ಕಣ್ಣುಗಳು ಹೇಗೆ ಬೇಕೋ ನಮ್ಮ ಸಮಾಜಕ್ಕೆ ಎರಡು ಕಣ್ಣಿನ ಹಾಗೆ ಇರುವಂತಹ ಎರಡು ಸಂಸ್ಥೆಗಳು ಒಟ್ಟು ಸೇರಿ ಕೈಜೋಡಿಸಿ ಇಂತಹ ಒಳ್ಳೆಯ ಹಬ್ಬವನ್ನು ಆಚರಣೆಗೆ ತಂದಿವೆ ಹಾಗಾಗಿ ಆ ಎರಡು ಸಂಸ್ಥೆಗಳು ಮಾಡಿದ ಆ ದೊಡ್ಡ ಸೇವೆಯನ್ನು ದೇವರು ಸ್ವೀಕಾರ ಮಾಡಿ ಈ ಸಂಸ್ಥೆ ಸ್ವತಂತ್ರವಾಗಿ ಇದು ಬೆಳೆಯಬೇಕಾದ್ದು ಎರಡು ನದಿಗಳು ಹೇಗೆ ಸಂಗಮ ಹಾಗೆಯೇ ಎರಡು ಸಂಸ್ಥೆಗಳು ಇಲ್ಲಿ ಸಂಗಮವಾಗಿ ಮತ್ತೆ ಪುನಃ ವಿಶೇಷವಾಗಿ ಹರಿಯಲಿಕ್ಕಿವೆ ಇಂತಹ ಶ್ರೇಷ್ಠವಾದ ಈ ಕಾರ್ಯಕ್ರಮವನ್ನು ಹರಿಗುರುಗಳು ಅನುಗ್ರಹಿಸಲಿ ಅಂತ ಈ ವಿಶೇಷವಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ವ್ಯಾಸರಾಜ ಮಠಾಧೀಶರು ಇಲ್ಲಿ ಭಾಗವಹಿಸಿದ್ದಾರೆ ವ್ಯಾಸರಾಜ ಮಠಾಧೀಶರನ್ನು ಪೂರ್ವಾಶ್ರಮದಲ್ಲಿ ನಮ್ಮ ದೇವರು ವ್ಯಾಸರಾಜರು ಆಲೋಚನೆ ಮಾಡಿದರು ಒಂದೇ ಕ್ಷಣದಲ್ಲಿ ಪೀಠಾಧಿಪತಿಗಳನ್ನು ಮಾಡಲಿಲ್ಲ ಮೊದಲು ಶ್ರೀನಿವಾಸನ ಯೂನಿವರ್ಸಿಟಿಯಲ್ಲಿ ಅವರನ್ನು ಚಾನ್ಸಲರಾಗಿ ಮಾಡಿ ಅಲ್ಲಿ ಆ ಪೀಠಾಧಿಪತಿಗಳನ್ನಾಗಿ ಅಲ್ಲಿ ಮಾಡಿದರು ವಿದ್ಯಾಪೀಠಾಧಿಪತಿಗಳನ್ನಾಗಿ ಮಾಡಿದರು ಅಂದರೆ ಎಷ್ಟು ದೊಡ್ಡ ಹೆಮ್ಮೆ ನೋಡಿ ಶ್ರೀನಿವಾಸನ ಯೂನಿವರ್ಸಿಟಿಯಲ್ಲಿ ಅವರು ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಂದರೆ ದೊಡ್ಡ ಹೆಮ್ಮೆಯ ಸಂಗತಿ ಇದು ಶ್ರೀ ವ್ಯಾಸರಾಜರು ಮೊದಲು ಆ ಸಂಸ್ಥೆಯಲ್ಲಿ ಪೀಠಾಧಿಪತಿಗಳು ಅಂತ ಮಾಡಿದರು ಅಲ್ಲಿ ಸೇವೆ ಮಾಡಿದ ಮೇಲೆ ಶ್ರೀನಿವಾಸನ ಸೇವೆ ಮಾಡಿದ್ದಿ ನನ್ನ ಸೇವೆ ಮಾಡುವಂಥ ಅವರ ಪೀಠದಲ್ಲಿ ಅವರನ್ನು ಕೂಡಿಸಿ ವ್ಯಾಸರಾಜರು ದೊಡ್ಡ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅವರ ಸಾಧನೆಗಳು ದೊಡ್ಡ ಸಾಧನೆಗಳು ಅವರ ಬರಹಗಳು ತುಂಬ ನಮ್ಮ ಪರಿಮಾರ್ನಲ್ಲಿ ಗುರುಗಳ ಆರಾಧನೆ ಆ ಆರಾಧನೆಯಲ್ಲಿ ವಿದ್ವದ್ಗೋಷ್ಠಿಗಳು ನಡೆಯುತ್ತಿತ್ತು ಪರಮಪೂಜ ಪೇದಾವರ ಶ್ರೀಪಾದರು ಎಲ್ಲ ವಿದ್ವಾಂಸರು ಎಲ್ಲ ಭಾಗವಹಿಸ್ತಿದ್ದರು ಅದರಲ್ಲಿ ನಿರ್ವಾಹಕ ಅಧ್ಯಕ್ಷರಾಗಿ ನಮ್ಮ ಸ್ವಾಮಿಗಳೇ ಅಲ್ಲಿವರೆಗೆ ಇರ್ ಸ್ವಾಮಿಗಳಾಗಿರುವಾಗ ತನಕನೂ ಕೂಡ ಅವರೇ ಶಾಶ್ವತವಾದ ನಿರ್ವಾಹಕ ಅಧ್ಯಕ್ಷರು ನಮ್ಮ ಸ್ವಾಮಿಗಳಿಗೆ ತುಂಬ ಇಷ್ಟರಾದಂತಹ ಎಲ್ರಿಗೂ ಇಷ್ಟರಾದಂತಹ ಸ್ವಾಮಿಗಳು ವ್ಯಾಸರಾಜ ಮಠಾಧೀಶರು ಅವರ ಬರಹಗಳು ಹಾಗೆಯೇ ಲೇಖನಗಳು ಹಾಗೆಯೇ ಸಮರ್ಥವಾದ್ದು ಅವರ ಬೆ ವ್ಯಾಸರಾಜರ ಗ್ರಂಥಗಳಿಗೆಲ್ಲ ವ್ಯಾಖ್ಯಾನವನ್ನು ಬರೆದಿದ್ದಾರೆ ವ್ಯಾಸರಾಜರ ಗ್ರಂಥಗಳಿಗೆ ರಾಯರು ವ್ಯಾಖ್ಯಾನವನ್ನು ಬರೆದಿದ್ದಾರೆ ರಾಯರ ಗ್ರಂಥಗಳನ್ನು ಕನ್ನಡಕ್ಕೆ ವ್ಯಾಖ್ಯಾನ ಮಾಡಿದ ಕೀರ್ತಿ ನಮ್ಮ ಸ್ವಾಮಿಗಳಿಗೆ ಸಲ್ತದೆ ಅವರ ತಂತ್ರ ತಂತ್ರ ತಂತ್ರದೀಪಿಕಾ ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅದರ ಮೇಲೆ ಗೀತಿ ಇದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾ ವ್ಯಾಖ್ಯಾನವನ್ನು ಕನ್ನಡದಲ್ಲಿ ಭಾಷಾಂತರ ಮಾಡಿದ್ದಾರೆ ಜಗನ್ನಾಥ ಯತಿಗಳ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಹೀಗೆ ಜ್ಞಾನಿಗಳ ಗ್ರಂಥಗಳನ್ನೆಲ್ಲ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಕನ್ನಡ ಭಾಷೆಯಲ್ಲಿಯೂ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ ಅದರ ಜೊತೆಗೆ ವ್ಯಾಸರಾಜರ ಭೇದೋಜ್ಜೀವನ ಅನ್ನುವ ಗ್ರಂಥಕ್ಕೆ ಪುಟ್ಟ ಟಿಪ್ಪಣಿಯನ್ನು ಕೂಡ ಸಂಸ್ಕೃತ ಭಾಷೆಯಲ್ಲಿ ಬರೆದ ಹೆಸರು ನಮ್ಮ ಸ್ವಾಮಿಗಳವರದ್ದು ಹಾಗಾಗಿ ಬೇರೆ ಬೇರೆ ಗ್ರಂಥಗಳಲ್ಲಿಯೂ ಕೂಡ ಕೈಯಾಡಿಸಿ ಅವರು ನಮಗೆ ದೊಡ್ಡ ಸಮಾಜಕ್ಕೆ ಸಂಪತ್ತನ್ನು ಕೊಟ್ಟಿದ್ದಾರೆ ಆ ಸ್ವಾಮಿಗಳು ಮಠಗಳನ್ನು ನಿರ್ಮಾಣ ಮಾಡಿದ್ದಾರೆ ಮಠಗಳ ಜೀರ್ಣೋದ್ಧಾರದ ಜೊತೆಗೆ ಆ ಪೀಠದ ಕರ್ತವ್ಯವಾದಂತಹ ಜ್ಞಾನ ಕಾರ್ಯ ಅಪೂರ್ವವಾಗಿ ನಡೀತಾ ಇದೆ ಅದಕ್ಕೆ ತಿಲಕಪ್ರಾಯವಾಗಿ ಒಂದು ವಿದ್ಯಾಪೀಠ ವ್ಯಾಸ ವ್ಯಾಸತೀರ್ಥ ವಿದ್ಯಾಪೀಠ ಅನ್ನೋದನ್ನು ಕಟ್ಟಿ ಬೆಳೆಸಿ ಈಗಾಗಲೇ ಆ ಸಮರ್ಥ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಸುಧಾ ಮಂಗಳಕ್ಕೆ ಸನ್ನದ್ಧರಾಗಿ ಮಾಡಿದ್ದಾರೆ ಅಂತಂದರೆ ಅಲ್ಪ ಕಾಲದಲ್ಲಿ ಮಾಡಿದ ದೊಡ್ಡ ಸಾಹಸ ನಮ್ಮ ಸ್ವಾಮಿಗಳದ್ದು ಅಂತ ಈ ಸಂದರ್ಭದಲ್ಲಿ ನೆನಪಿಸ್ತಾ ಪರಿಮಳಾಚಾರ್ಯರ ಸೇವೆ ನಮ್ಮ ಸಮಾಜಕ್ಕೆ ದೊಡ್ಡ ಸೇವೆ ಮೂವತ್ತು ವರ್ಷಗಳಲ್ಲಿ ಮೂವತ್ತು ಸ್ಥಳಗಳಲ್ಲಿ ರಾಯರ ಈ ಸಪ್ತಾಹದ ಈ ವೈಭವವನ್ನು ಜಗತ್ತಿಗೆ ಪ್ರಸಿದ್ಧಿಪಡಿಸಿದ್ದಾರೆ ಎಲ್ಲ ಮಠಗಳೂ ಕೂಡ ರಾಯರ ವರ್ಧಂತಿಯನ್ನು ಮಾಡಲಿಕ್ಕೆ ಪೂರ್ತಿಯ ಸೆಲೆಯಾಗಿ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ ಇದರ ಮೂಲ ಗ್ರಂಥಗಳ ಪ್ರಕಾಶನ ಅದರ ಮೂಲಕ ಜ್ಞಾನಸತ್ರಗಳು ಪಂಡಿತರ ಪೋಷಣೆ ಕಲಾಕಾರರ ಕಲಾವಿದರ ಪೋಷಣೆ ಇದೆಲ್ಲವನ್ನೂ ಕೂಡ ಅವರ ಮೂಲಕ ದೇ ದೇವರು ಸ್ವೀಕಾರ ಮಾಡ್ತಾ ಇದ್ದಾರೆ ಎಲ್ಲ ಸಹೋದರರು ಇಡೀ ಕುಟುಂಬ ಒಟ್ಟಿಗೆ ಸೇರಿ ಆಚರಣೆ ಮಾಡುವ ಒಂದು ಒಳ್ಳೆಯ ಹಬ್ಬ ಅಲ್ಲಿ ಮೂಲವೃಂದಾವನಕ್ಕೆ ಪೂಜೆ ಮಾಡುವುದರ ಜೊತೆಗೆ ಕಲ್ಪವೃಕ್ಷದ ಆರಾಧನೆ ಮಾಡುವುದರ ಜೊತೆಗೆ ಕಾಮಧೇನುವಾಗಿ ಆ ದೇವರನ್ನು ರಾಯರನ್ನು ಕರೆಕೊಂಡು ಬರುವ ದೊಡ್ಡ ಪುಣ್ಯ ನಮ್ಮ ಪರಿಮಳಾಚಾರ್ಯರಿಗೆ ಕೊಟ್ಟಿದ್ದಾರೆ ಅವರ ಮೂಲಕ ಈ ವೈಭವ ವಿಶೇಷವಾಗಿ ನಡೆದಿದೆ ಆ ಪರಿಮಳಾಚಾರ್ಯರಿಗೆ ಒಬ್ಬರ ಅಪ್ಪಣ್ಣಾಚಾರ್ಯರಿದ್ದರು ಇದ್ದರು ಈ ಪರಿಮಳಾಚಾರ್ಯರಿಗೂ ಅವರು ಅಪ್ಪಣ್ಣಾಚಾರ್ಯರು ನಮಗೆ ಸಿಕ್ಕಿದ್ದಾರೆ ಅವರೂ ಸಮರ್ಥರು ಅವರ ಸ್ತೋತ್ರ ಇಡೀ ಜಗತ್ ಪ್ರಸಿದ್ಧವಾದ್ದು ಸಂಧ್ಯಾ ವಂದನೂ ಮಾಡದಿದ್ದ ಬ್ರಾಹ್ಮಣರು ಇದ್ದಾರೆ ಆದರೆ ರಾಯರ ಸ್ತೋತ್ರ ಹೇಳದಿದ್ದವರು ಯಾರೂ ಇಲ್ಲ ಅಂತಂದರೆ ಆ ಪಣಾಚಾರ್ಯರ ಸೇವೆ ದೊಡ್ಡ ಸೇವೆ ಇವತ್ತು ಹಾಗೆಯೇ ಇವತ್ತು ಎಲ್ಲರೂ ಕೂಡ ಹರೇ ಶ್ರೀನಿವಾಸ ಅಂತ ಹೇಳ್ತಾರೆ ಅಂತಂದರೆ ಅದು ಅಪ್ಪಣ್ಣಾಚಾರ್ಯರ ಅವರೇ ಋಷಿಗಳು ಅದಕ್ಕೆ ಅದು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧ ಫೋನ್ ಆರಂಭ ಮಾಡುವಾಗ ಹರೇ ಶ್ರೀನಿವಾಸ ಅಂತ ಹೀಗೆ ಆರಂಭ ಮಾಡ್ತಾರೆ ಅವರಿಗೆ ದೇವರು ವಿಶೇಷವಾದ ಪ್ರತಿಭೆಯನ್ನು ನೀಡಿದ್ದಾರೆ ರಾಯರು ವಿಶೇಷವಾದ ಅನುಗ್ರಹ ಮಾಡಿದ್ದಾರೆ ಒಂದು ಹಾಡು ಅಂತ ಬಂತು ಅಂತಂದರೆ ಅದರಲ್ಲಿ ಆಳಕ್ಕೆ ಇಳಿದು ಅದರನ್ನು ಬಿಡಿಸುವ ಸಾಮರ್ಥ್ಯ ಅದು ಅವರದ್ದು ಶ್ರೀನಿವಾಸರ ಸನ್ನಿಧಾನದಲ್ಲಿ ಸಾವಿರದಷ್ಟು ಭಜನಾ ಮಂಡಳಿಗಳನ್ನು ತಯಾರು ಮಾಡಿದ ದೊಡ್ಡ ಹೆಸರು ಅವರದ್ದು ಇವತ್ತು ಭಜನಾ ಮಂಡಳಿಗಳು ಒಳ್ಳೆಯ ಜಾಗೃತವಾಗಿದೆ ಹೆಣ್ಮಕ್ಕಳು ಮನೆ ಬಿಟ್ಟು ಬರಬಾರದು ಅಂತ ಇದ್ದ ಕಾಲದಲ್ಲಿ ಹೆಣ್ಮಕ್ಕಳು ದೇವಸ್ಥಾನದಲ್ಲಿ ಭಜನೆಯಲ್ಲಿ ಭಾಗವಹಿಸಬೇಕು ಅಂತ ಅವರನ್ನೂ ಕೂಡ ಈ ತತ್ವಜ್ಞಾನದ ಈ ವಾಹಿನಿಯಲ್ಲಿ ಕರ್ಕೊಂಡು ಬಂದ ದೊಡ್ಡ ಹೆಸರು ನಮ್ಮ ಅಪ್ಪಣ್ಣಾಚಾರ್ಯರದು ಏನೇ ಒಂದು ಕಾರ್ಯಕ್ರಮ ಆಗಲಿ ಭಜನಾ ಮಂಡಳಿಯವರು ಅಲ್ಲಿ ಭಾಗವಹಿಸಲೇಬೇಕು ಈ ಸಲ ನಾವು ನೋಡಿದರೆ ಒಂದು ಕೆಲವು ಸಲ ಗಂಡಸರಿಗಿಂತ ಹೆಣ್ಮಕ್ಕಳೇ ಒಂದು ತೂಕ ಜಾಸ್ತಿ ಅನ್ನುವ ರೀತಿಯಲ್ಲಿ ಆ ಭಜನಾ ಮಂಡಳಿಗಳ ನಿರ್ಮಾಣ ಇವತ್ತು ನಡೆದಿದೆ ಹಾಗಾಗಿ ಈ ಉತ್ಸವ ಅಂತಂದರೆ ಇದು ಒಂಟಿಯಾದ ಉತ್ಸವ ಅಲ್ಲ ಎಲ್ಲರೂ ಕೈ ಜೋಡಿಸಿ ಮಾಡತಕ್ಕಂಥ ಈ ಉತ್ಸವ ಇದನ್ನು ನಾವು ಹೃದಯ ತುಂಬಿ ಅಭಿನಂದಿಸ್ತಾ ಇದ್ದೇವೆ ಅದರ ಜೊತೆಗೆ ಈ ಹರಿವಾಯು ಸೇವಾ ಟ್ರಸ್ಟ್ ಒಳ್ಳೆಯ ಜಾಗೃತವಾದ ಸಂಸ್ಥೆ ಚಿತ್ರದುರ್ಗದಲ್ಲಿ ಇಪ್ಪತ್ತು ವರ್ಷಗಳಿಂದ ಹರಿದಾ ಹರಿದಾಸ ಹಬ್ಬವನ್ನು ಆಚರಣೆ ಇದ್ದೇವೆ ನಾನು ಈ ಉತ್ಸವದಲ್ಲಿ ಒಂದು ಸಲ ಭಾಗವಹಿಸಿದ್ದೆ ಭಾಳ ಒಳ್ಳೆ ಎಲ್ಲರನ್ನೂ ಜಾಗೃತಗೊಳಿಸಿ ಮಠ ಮತ ಅದನ್ನೆಲ್ಲ ಮೀರಿ ನಿಂತ ದೊಡ್ಡ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ ಇಂತಹ ಎರಡು ಸಂಸ್ಥೆಗಳು ಸೇರಿ ಎಲ್ಲ ಚಿತ್ರದುರ್ಗದವರನ್ನು ಸೇರಿಸಿ ಮಾಡಿದ ಈ ಕಾರ್ಯಕ್ರಮದಿಂದ ರಾಯರು ಅವರ ಒಳಗಿದ್ದ ಆಚಾರ್ಯರು ಭಗವಂತ ಪ್ರೀತನಾಗಿ ಇಡೀ ದೇಶಕ್ಕೆ ಒಳ್ಳೆದು ಮಾಡಲಿ ಎಲ್ಲ ಜನರಿಗೆ ಒಳ್ಳೆದು ಮಾಡಲಿ ಲೋಕ ಸಮಸ್ತಾಹ ಸುಖಿನೋಭವಂತು ಸುಭಿಕ್ಷೆ ಆಗಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ ಮುಂದೆ ನಮಗೆ ನಾಯಕ ಬರಬೇಕಾಗಿದೆ ನಾಯಕರನ್ನು ಆರಿಸುವ ಸಂದರ್ಭ ಈ ಸದ್ಯದಲ್ಲೇ ಇದೆ ಒಳ್ಳೆಯ ನಾಯಕನನ್ನು ರಾಯರು ಕೊಡಲಿ ಇಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡೋಣ ರಾಮಮಂದಿರ ನಿರ್ಮಾಣ ಆಯಿತು ಕಾಶಿಯಲ್ಲಿ ಕಾರಿಡಾರ್ ಆಯಿತು ಇನ್ನು ಮಥುರೆಯಲ್ಲಿ ಕೃಷ್ಣನ ಜಾಗ ಅದಕ್ಕೆ ಮೋಕ್ಷ ಆಗಬೇಕು ಹಾಗೆ ಮೋಕ್ಷ ಕೊಡ್ತಕ್ಕಂಥ ಒಳ್ಳೆಯ ನಾಯಕ ಪರ್ಮನೆಂಟಾಗಿ ನಮಗೆ ಸಿಗಲಿ ನಮ್ಮ ದೇಶಕ್ಕೆ ಅಂತ ಹರೈಸ್ತಾ ಕೃಷ್ಣ ಅರ್ಪಣ ವಸ್ತು ಹರೇ ಶ್ರೀನಿವಾಸ